ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ ಅಂತ ಪೇಪರಲ್ಲಿ ಬಂದಂಥ ಆರ್ಟಿಕಲ್. ಅದು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟದ್ದು. ಇವರೇನು ಮಾಡಿದ್ದಾರೆ ಅಂತಂದರೆ, ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿದ ನಂತರ ಹೈಕೋರ್ಟಿನ ತೀರ್ಪು ಅಂತಲ್ಲ, ತೀರ್ಪು ಬಂದ ನಂತರ ಅವರು ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇಲ್ಲಿ ಮೊದಲು ಸಹಿತ ಕೃಪಾಂಕ ಮತ್ತು ಯಾರು ಯು ಜಿ ಸಿ ಅರ್ಹತೆ ಇಲ್ಲದೇ ಇರುವಂಥ ಅಭ್ಯರ್ಥಿಗಳಿದ್ದಾರಲ್ಲ, ಅವ್ರನ್ನೇ ಕಂಟಿನ್ಯೂ ಮಾಡ್ತಾ ಇದ್ರೇನೋ ಅಂತ ಒಂದು ಊಹೆ. ಅದು ಇದ್ದರೂ ಇರ್ಬೋದು, ಯಾಕಂತಂದರೆ ಹೇಳಿಕ್ಕೆ ಬರೋಂಗಿಲ್ಲ, ವ್ಯವಸ್ಥೆನೇ ಆ ರೀತಿ ಆಗಿಬಿಟ್ಟಿದೆ. ಹೀಗಾಗಿ ಈಗೇನು ಮಾಡಿದ್ದಾರೆ ಅಂತಂದರೆ, ಬೆಂಗಳೂರು ವಿಶ್ವವಿದ್ಯಾಲಯದವರು ಅದರಲ್ಲೂ ಮಲ್ಲೇಶ್ವರಂ ಮಹಿಳಾ ಕಾಲೇಜ್ನಲ್ಲಿ 2024-25 ಸಾಲಿನ ವಿವಿಧ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಏನು ಕೊಟ್ಟಿದ್ದರು ಅದನ್ನು ಸೆಪ್ಟೆಂಬರ್ 30ರೊಳಗೆ ವಿಸ್ತರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಹೀಗಾಗಿ ನಾನಿಲ್ಲಿ ಹೇಳುವುದನ್ನು ಏನು ಅಂತಂದರೆ, ಜಿ ಎಫ್ ಜಿ ಸಿಯಲ್ಲೂ ಸಹಿತ ಭಾಳಷ್ಟು ಜನರು ಏನು ಮಾಡಿದ್ದಾರೆ ಅಂತಂದರೆ, ಕೌನ್ಸಿಲಿಂಗ್ ಮಾಡದೆ ಕಂಟಿನ್ಯೂ ಮಾಡ್ತೀವಿ, ಮತ್ತು ಮೊದಲಿಗೆ ಯಾರು ಕೆಲಸ ಮಾಡಿದರೆ ಅವರಿಗೆ ಪ್ರಿಫರೆನ್ಸ್ ಇರುತ್ತೆ ಅನ್ನುವಂಥ ನಿರಾಶೆಯಿಂದ ಭಾಳಷ್ಟು ಜನರು ಯು ಜಿ ಸಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಗಳು ಅರ್ಜಿಯನ್ನು ಹಾಕಿರಲಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಮತ್ತು ಈ ಅತಿಥಿ ಉಪನ್ಯಾಸಕರು ಮತ್ತೊಮ್ಮೆ ಆಕಾಂಕ್ಷೆಗಳೇನಿದ್ದಾರೆ ಮತ್ತೆ ಸ್ವಲ್ಪ ಗಮನಕ್ಕೆ ತಂದು ಒಂದು 3-4 ದಿನ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಬೇಕು. ಮತ್ತು ಇದನ್ನು ಹೊರತುಪಡಿಸಿ ಭಾಳಷ್ಟು ವಿಶ್ವವಿದ್ಯಾಲಯಗಳಲ್ಲ, ಕರ್ನಾಟಕ ವಿಶ್ವವಿದ್ಯಾಲಯ ಆಗಿರ್ಬೋದು, ಮಂಗಳೂರು ವಿಶ್ವವಿದ್ಯಾಲಯ ಆಗಿರ್ಬೋದು, ಓಕೆ, ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಸಹಿತ ಯು ಜಿ ಸಿ ಅರ್ಹತೆ ಇಲ್ಲದೆ ಓನ್ಲಿ ಎಕ್ಸ್ಪೀರಿಯೆನ್ಸ್ ಬೇಸ್ ಮೇಲೆ ಕಂಟಿನ್ಯೂ ಆದಂಥ ಭಾಳಷ್ಟು ಅತಿಥಿ ಉಪನ್ಯಾಸಕರಿದ್ದಾರೆ. ಅವರನ್ನು ಬಿಟ್ಟು ಈ ಹೈಕೋರ್ಟ್ ತೀರ್ಪನ್ನು ಪಾಲಿಸಿಕೊಂಡು ಯಾರು ಯು ಜಿ ಸಿ ಅರ್ಹತೆ ಹೊಂದಿದ್ದಾರೋ ಅವರನ್ನೇ ಆಯ್ಕೆ ಮಾಡ್ಕೋಬೇಕಂತೇಳಿ ಒಂದು ಮನವಿಯನ್ನು ಕೊಡಿ. ಮತ್ತು ಅಲ್ಲಿ ಅವಧಿಯನ್ನು ಏನು ಅರ್ಜಿ ಸಲ್ಲಿಸುವ ಅವಧಿಯನ್ನು ವಿಸ್ತರಣೆ ಮಾಡಲಿಕ್ಕೆ ಮನವಿಯನ್ನು ಕೊಡಿ. ಯಾಕಂತಂದರೆ ಇಲ್ಲಿ ಆಲ್ರೆಡಿ ಬೆಂಗಳೂರು ವಿಶ್ವವಿದ್ಯಾಲಯದವರಂತೂ ಒಂದು ಒಳ್ಳೆಯ ಸ್ಟೆಪ್ ಅಂತ ಹೊಡಿದ್ದಾರೆ. ಹೀಗಾಗಿ ಯಾರು ಯು ಜಿ ಸಿ ಅರ್ಹತೆ ಇದ್ದರೆ ಅವರು ಆದಷ್ಟು ಇಲ್ಲಿ ನಿಯರೆಸ್ಟ್ ಯಾರ್ಯಾರಿದೆಲ್ಲ ಬೆಂಗಳೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಅವರು ಅರ್ಜಿಯನ್ನು ಹಾಕಿ. ಯಾಕಂತಂದರೆ ಮೋಸ್ಟ್ಲಿ ಅವರು ಅರ್ಜಿ ವಿಸ್ತರಿಸಿದ್ದಾರೆ ಅಂತಂದರೆ ಯು ಜಿ ಸಿ ಅರ್ಹತೆ ಇಲ್ಲದೇ ಇರುವಂಥ ಅಭ್ಯರ್ಥಿಗಳನ್ನು ಕಂಟಿನ್ಯೂ ಮಾಡ್ತಾಯಿದ್ರು. ಹೀಗಾಗಿ ಅವರೇನು ಮಾಡಿದರೆ ಈಗ ಯು ಜಿ ಸಿ ಅರ್ಹತೆ ಇರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಂಥ ಅವಕಾಶ ಇದೆ. ಹೀಗಾಗಿ ಇಲ್ಲಿಯೂ ಇದೇ ರೀತಿಯಾಗಿ ರಾಜ್ಯದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಮತ್ತು ಜಿ ಎಫ್ ಜಿ ಸಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮತ್ತೊಮ್ಮೆ ಅವಕಾಶ ಕೊಡಿ ಅಂತೇಳಿ ಮನವಿಯನ್ನು ಸಲ್ಲಿಸಿ. ಓಕೆ, ಥ್ಯಾಂಕ್ ಯು.